ಸರ್, ನನ್ನ ಹೆಸರು ಪ್ರಕಾಶ್ ಇಂಕನ್ಬಿಟ್ಟಿ ಅಂತ. 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಚುನಾಯಿತನಾಗಿದ್ದೇನೆ. 2 ಬಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿಯೂ ನಾನು ಕೆಲಸ ಮಾಡಿದ್ದೇನೆ. ಸೊ ಮೇಲಾಗಿ ನನ್ನ ಸಂಕ್ಷಿಪ್ತ ಮಾಹಿತಿ ಅಂತಂದ್ರೆ, ನನಗೆ ಒಬ್ರು ತನ್ನ ತಂದೆಯವರು ಒಬ್ರು, ಸೊ ಮಿಸ್ಸಸ್ ಮತ್ತೊಬ್ರು ಬ್ರದರ್ ಮತ್ತೆ ಇಬ್ರು ಮಕ್ಕಳು. ಸೊ ನನ್ನ ಎಜುಕೇಷನ್ ಬಗ್ಗೆ ಅಂದರೆ, BSc ಡಿಗ್ರಿ ಹೋಲ್ಡರ್ ನಾನು. ಸೊ ಧಾರವಾಡ ಹೈಸ್ಕೂಲು, ಧಾರವಾಡ ಕಾಲೇಜು, ಆಮೇಲೆ BSc ಅಗ್ರಿ ಇಲ್ಲೇ ಬಿಜಾಪುರದಲ್ಲೇ, ಎಲ್ಲ ಲೋಕಲ್ ಬಿಜಾಪುರದಲ್ಲೇ ನನ್ನ ಸೊ ಎಜುಕೇಷನ್. ಈ ಕ್ಷೇತ್ರಕ್ಕೆ ಅನ್ವಯವಾಗಿ ನಾನು ಹೇಳ್ಬೇಕಂತಂದ್ರೆ, ಸೊ ಇದು ಕ್ಷೇತ್ರ ಅಂತಲ್ಲ, ಬೇರೆ ಯಾವುದೇ ಸಾಮಾಜಿಕ ಕ್ಷೇತ್ರ ಆಗಲಿ ಅಥವಾ ರಾಜಕೀಯ ಕ್ಷೇತ್ರ ಆಗಲಿ ಅಥವಾ ವ್ಯವಹಾರ ಕ್ಷೇತ್ರವಾಗಲಿ, ಸೊ ನನಗೆ ಸ್ಫೂರ್ತಿನೇ ನಮ್ಮ ತಾಯಿ. ನನ್ನ ದಿನಚರಿಯ ಬಗ್ಗೆ ಹೇಳಬೇಕಂತಂದ್ರೆ, ಅಷ್ಟೇನು ಇಂಪಾರ್ಟೆಂಟ್ ಅಂತ ಏನಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ವಾರ್ಡಿಗೆ ಹೋಗೋದು, ವಾರ್ಡ್ ಏನೋ ಸಮಸ್ಯೆ ಇತ್ತು. ಸೊ ಅಲ್ಲಿಗೆ ನಾನು ಹೋಗೋದ್ರೊಳಗಾಗಿ ಕೆಲವೊಂದು ಫೋನ್ ಮುಖಾಂತರ ಕಾಲ್ಸ್ ಫೋನ್ ಬಂದ ಮೊಬೈಲ್ ಫೋನ್ ಮುಖಾಂತರ ಕಾಲ್ಸ್ ಬಂದಿರ್ತಾವೆ. ಸೊ ಏನೋ ಸಮಸ್ಯೆಗಳಿದ್ರೆ, ಸೊ ಸರಿಯಾಗ್ತಿತ್ತು ಅಂತಂದ್ರೆ ಫೋನ್ ಬಂದೇ ಸರಿ ಆಗ್ತಿತ್ತು ಅಂತ ಸರಿ ಮಾಡಿರ್ತೀನಿ. ಅಕಸ್ಮಾತ್ ಸ್ವಲ್ಪ ಹೆಚ್ಚಿನ ಏನೋ ಪ್ರಾಬ್ಲಮ್ ಇತ್ತು ಏನಾಯ್ತಂದ್ರೆ, ಸೊ ಬೆಳಗ್ಗೆದ್ದು ಪ್ರತಿದಿನ ಬೆಳಗ್ಗೆ ಹೋಗೋದು ಒಂದು ರೂಢಿ ಒಳಗೆ ಹಾಕೊಂಡಿದ್ದೀನಿ ರೀ ನಾನು. ಸೊ ಒಂದೇ ಪೀಡಲ್ಲ, ಎರಡೇ ಪೀಡಲ್ಲ, ಮೂರೇ ಪೀಡ. ಸೊ 3 ಪೀಡ್ ಆದ್ರೂ ಬೆಳಗ್ಗೆಯಿಂದ ಸೊ 8:30 ನಂತರ ಸೊ ವಾರ್ಡಲ್ಲಿ ಇರ್ತೀನಿ ನಾನು. ಆಮೇಲೆ ನಂತರ ಸೊ ಫ್ರೆಶ್ ಆಗಿ ಏನೋ ಆಫೀಸ್ ಕೆಲಸಗಳು ಬಂದಿದ್ದು ಅಂತಂದ್ರೆ ಆಫೀಸ್ಗೆ ಹೋಗೋದು, ಅಥವಾ ಜಿಲ್ಲಾಧಿಕಾರಿಗಳ ಆಫೀಸು, ಅಥವಾ ಪೊಲೀಸ್ ಇಲಾಖೆನೋ, ನಮ್ಮ ಮಹಾನಗರ ಪಾಲಿಕೆ ತಹಶೀಲ್ದಾರ್ ಆಫೀಸು. ಸೊ ಹಿಂಗೆ ಸಾಮಾನ್ಯ ಕೆಲಸಗಳಿಗೆ ಯಾವ ಇರ್ತಾವ ಅನುಗುಣವಾಗಿ ಅವತ್ತು ಏನೇನು ಕೆಲಸ ಬಂದಿರ್ತಾವೋ ಅದು ಅನುಗುಣವಾಗಿ ಆ ಆಫೀಸ್ಗೆ ಹೋಗಿ ಆ ಕೆಲಸ ಮುಗಿಸ್ಕೊಡುವಂಥ ಒಂದು ದಿನಚರಿ ಕೆಲಸ ನಾನು ಅಂತ ಹೇಳ್ಕೊಳ್ತೀನಿ. ನನ್ನ ವಿವಿಧ ಹವ್ಯಾಸಗಳಂತಂದರೆ, ಒಂದೊಂದು ಸ್ವಲ್ಪ ಕ್ಯಾಶುವಲ್ ಆಗಿ ಒಂದು ಕ್ರಿಕೆಟ, ಒಂದು ಜಿಮ್. ಸೊ ಮೊದಲು ಕ್ರಿಕೆಟ ಜಿಮ್ನು ಮಾಡ್ತೇವೆ, ಸ್ವಲ್ಪ ಸ್ವಲ್ಪ ಹೆಲ್ತದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ, ಸೊ ಲಾಸ್ಟ್ ಟೈಮ್ ಸ್ವಲ್ಪ ಸ್ಮೈಲ್ ಕೂಡ ಆಪ್ರೇಷನ್ ಆಗಿದ್ದರಿಂದ ಈಗ ಒಂದು 2-3 ತಿಂಗಳಾಯ್ತು ನಾನು ಅದ್ರೊಳಗೆ ಕ್ರಿಕೆಟಕ್ಕೂ ಹೋಗಿಲ್ಲ, ಜಿಮ್ಗೆ ಹೋಗಿಲ್ಲ. ಸೊ ಅವು 2 ಅಭ್ಯಾಸಗಳನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ನಾನು ಮಾಡುವ ಕಾರ್ಯದಲ್ಲಿ ನನಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಸಂತೋಷ ಅನಿಸ್ತದೆ. ನನಗೆ ಯಾಕೆ ಸಂತೋಷ ಅನಿಸ್ತದೆ ಅಂತಂದ್ರೆ, ಸೊ ಸಾರ್ವಜನಿಕ ಫೀಲ್ಡ್ ಒಳಗಿರೋದಿಲ್ಲ, ಚುನಾಯಿತ ಪ್ರತಿನಿಧಿ ಇರೋದ್ರಿಂದ ಸಾಮಾಜಿಕವಾಗಿ ನಾನು ಜನರ ಸಲುವಾಗಿ ನನಗೆ ಸಾಧ್ಯ ಆದ ಅಷ್ಟಿಗೆ ನಾನು ಏನು ಕೆಲಸ ಮಾಡ್ತೇನೆ ಅಂತ ನನಗೆ ಸಂತೋಷ ಕೊಡ್ತದೆ ಅಂತ ಹೇಳಕ್ ನಿಮ್ಗೆ ಮುಖಾಂತರ ಹೇಳಕ್ ನಾನು ಬಯಸ್ತೀನಿ. ಸೊ ಮೇಲಾಗಿ ಸಾಮಾಜಿಕ ಕೆಲಸಗಳಿಗೆ ಎಷ್ಟೋ ಅನೇಕ ಕೆಲಸಗಳು ದಿನಂಪ್ರತಿ ಹೊಸ ಹೊಸ ಕೆಲಸಗಳನ್ನೇ ಇರ್ತಾವೆ. ಇವತ್ತು ಮಾಡಿದ ನಾಳೆ ಮಾಡೋದು ನಾಳೆದು ಏನೋ ಈ ಥರ ಏನಿಲ್ಲ, ಪ್ರತಿದಿನ ಹೊಸ ಕೆಲಸಗಳೇ ಇರ್ತಾವೆ. ಸೊ ಅದು ನಾವು ಯಾವ ಸಾಮಾಜಿಕ ದೃಷ್ಟಿಯಿಂದ ಜನಪ್ರತಿನಿಧಿಯಾಗಿ ಒಂದು ಕಾಂಕ್ರೀಟ್ ರೋಡ್ ಇರ್ಬೋದು, ಅಥವಾ ಸೊ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಸೊ ಡಾಮರೀಕರಣ, ಗ್ರಿಲ್ಸ್, ಲೈಟ್, ಸೊ ಈ ಥರ ಎಲ್ಲ ರೀತಿಯನ್ನು ಪ್ರತಿಡೇನು ನಮ್ಗೆ ಹೊಸ ಹೊಸ ಬರ್ತಾ ಇರ್ತದೆ. ಅದನ್ನು ಮಾಡೋದ್ರಿಂದ ನನಗೆ ಸಂತೋಷ ಅನಿಸ್ತದೆ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ತಮ್ಮ ಕೌಟುಂಬಿಕ ಹೊಂದಾಣಿಕೆ ಬಗ್ಗೆ ಹೇಳಬೇಕಾದ್ರೆ, ಸೊ ನಾನು ಯಾವುದೇ ಕೆಲಸ ಮಾಡಿದ್ರೂ ಸೊ ನನಗೆ ಪೂರ್ಣ ಪ್ರಮಾಣದ ಸಪೋರ್ಟ್ ನನಗೆ ನನ್ನ ಫ್ಯಾಮಿಲಿ ಕೊಡ್ತಾ ಇದೆ, ಇವತ್ತಿಂದ ನಾನು ಕೊಡ್ತಾ ಇದೆ. ಹಿಂದಾದರೂ ಸೊ ಈಗ 18-20 ವರ್ಷ ರಾಜಕೀಯ ಮಾಡೋಕ್ಕಂತ ಅವರಿಂದ ಇವತ್ತಿಂದ ಸ್ಟಿಲ್ ಟು ಇವತ್ತಿಂದ ನಾನು ಕೌಟುಂಬಿಕವಾಗಿ ನನಗೆ ಸೊ ನನ್ನ ರಾಜಕೀಯ ವಿಷಯಗಳಾಗಲಿ ಅಥವಾ ಸಾಮಾಜಿಕ ವಿಷಯಗಳಾಗಲಿ ನನ್ನ ಕುಟುಂಬ ನನ್ನ ಜೊತೆ ಇದೆ ಅಂತ ಹೇಳಕ್ಕೆ ನಾನು ಈಗ ಬಯಸ್ತೀನಿ. ಸೊ ಇದನ್ನು ಬಿಟ್ಟು ಮೇಲಾಗಿ ಸೊ ಗೆಳೆಯರ ಬೆಳೆದೊಂದು ಅಂದ್ರೆ ನನ್ನೇ ಆದಂಥ ಫ್ರೆಂಡ್ಸ್. ಸೊ ಹೆಚ್ಚಿನ ರೀತಿಯಿಂದ ಯಾವುದೇ ನಾನು ಯಾವುದೇ ಕೆಲಸಕ್ಕೆ ಹೇಳಿದ್ರು ಅಥವಾ ಯಾವುದೇ ಒಂದು ಹೋರಾಟ ಮಾಡಬೇಕಾಯ್ತು ಏನೇ ಇತ್ತು ಅಂತಂದರೆ ಎಲ್ಲ ನನಗೆ ಫ್ರೆಂಡ್ಸ್ ಸರ್ಕಲ್ನಿಂದಲೇ ಎಲ್ಲರೂ ಬಂದು ನನಗೆ ಸಪೋರ್ಟ್, ಇವತ್ತಿಂದ ಸಪೋರ್ಟ್ ಯಾರು ಇಲ್ಲ ಅಂತ ಒಂದು ನಾನು ಯಾರು ಬಂದು ಬಂದಿಲ್ಲ. ನಾ ಯಾವುದೇ ಒಂದು ವಿಷಯ ತೊಗೊಂಡು ಇಲ್ಲ, ನಾನು ಇಂಥ ಒಂದು ಹೋರಾಟ ಮಾಡಬೇಕಂತದ ನಾ ಮಾಡಬೇಕಂತ ಮಾಡೀನಿ. ಸೊ ಇಂಥ ನನ್ನ ಬೇಡಿಕೆಗಳದಾವೆ ಅಂತ ಹೇಳಿದ್ರೂ ಎಲ್ಲ ನನಗೆ ಗೆಳೆಯರೆಲ್ಲ ನಾನು ಫ್ರೆಂಡ್ಸ್ ಕೂಡಿ ಎಲ್ಲ ರೀತಿಯಿಂದಲೂ ನನಗೆ ಸಪೋರ್ಟ್ ಮಾಡಿದ್ದು ನಾನು ನಿಸ್ಸಂಕೋಚವಾಗಿ ನಾನು ಹೇಳ್ತೀನಿ. ಸೊ ಇದಕ್ಕಿಂತ ಮೇಲೆ ಹೇಳ್ಬೇಕಂತಂದ್ರೆ ನನ್ನ ಜೊತೆ ನಾನು ಅಮಾನ ಉಪಾಸ ಹಂಗ್ರಿ ಸ್ಟ್ರೈಕ್ ಮಾಡಿದೆ ನಾನು 3-4 ಗಂಟೆ ಹಂಗ್ರಿ ಸ್ಟ್ರೈಕ್. ಸೊ ನನ್ನ ಜೊತೆ ನನ್ನ ಫ್ರೆಂಡ್ಸನ್ನೇ ಇದ್ದರು, ಅವ್ರು ನನ್ನ ಕೂಡ ಅವರು 3 ದಿನ ಅಮಾನ ಉಪಾಸ ಮಾಡಿದರು. ಸೊ ಅವ್ರ ಬಗ್ಗೆ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ನನ್ನ ಗೆಳೆಯರ ಬಗ್ಗೆ. ಸೊ ಇದೇ ರೀತಿಯಾಗಿ ಮತ್ತು ಬೇರೆ ರೀತಿಯ ನನ್ನ ರಾಜಕೀಯ ಗುರುಗಳಿದ್ದಾರೆ ಅವ್ರದ್ದು ನನ್ನ ಮ್ಯಾಗ ಎಷ್ಟೋ ಸಪೋರ್ಟ್ ಅದ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಭಾಳ ಮಂದಿ ಇದ್ದಾರೆ ಅದರೊಳಗೆ. ಸೊ ನೋಡಿಕೊಂಡು ಎಲ್ಲ ರೀತಿಯಂದು ನಾನು ಒಂದು ರೀತಿಯಿಂದ ಹೋಗ್ತಾ ಇದ್ದೀನಿ. ಈ ಘಟನೆಗಳಾಗಿದ್ದು ನಾನು ತಮ್ಮ ಜೊತೆ ಹಂಚ್ಕೊಳ್ಬೇಕಂತಂದ್ರೆ, ಸೊ ಈಗ 3 ಸಲ ಮಹಾನಗರ ಪಾಲಿಕೆ ಸದಸ್ಯನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೀನಿ. 3 ಸಲ ಪ್ರತಿ ಸಲ ಆಯುಷ್ ಬಂದಾಗ
ಒಳ್ಳೆತನ ಸದಸ್ಯ ಸಿಹಿ ಘಟನೆಗಳ ಅಂತ ಅನ್ಕೋತೀನಿ. ಸೊ ಇದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಎರಡು ಸಲ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದೆ ನಾನು, ನಗರ ಯೋಜನೆ ಮತ್ತು ಅಭಿವೃದ್ಧಿ ಸಾಹಿತ್ಯ ಸಮಿತಿ ಅಂತ ಹೇಳಿಂದ ನಮ್ಮ ಪಾಲಿಕೆಯೊಳಗೆ ಒಳ್ಳೆ ಪೋಸ್ಟ್ ಅದು ಅದು ಆದ್ರೂ ಅದು ಆಗಿ ನಾನು ಒಂದು ವರ್ಷಕ್ಕೆ ಕಾರ್ಯನಿರ್ವಹಿಸ್ತೀನಿ. ಅದರಲ್ಲಿ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷನಿದ್ದಾಗ ನಾನು ಕೆಲಸ ಮಾಡಿದ್ರು ನನಗೆ ತುಂಬ ಖುಷಿ ಅನಿಸ್ತದೆ. ಖುಷಿ ಜೊತೆನೂ ಅಷ್ಟೇ ಸಿಹಿನೂ ಅನಿಸ್ತದೆ. ಯಾಕಂತಂದ್ರೆ ನನಗೆ ತಿಳಿದ ಮಟ್ಟಿಗೆ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನನಗೊಂದು ಭರವಸೆ ನಾನು ಹೇಳಿದೆ. ಎರಡು ಕೈಗಟ್ಟಿನಗಳ ಬಗ್ಗೆ ಹೇಳ್ಬೇಕಂದ್ರೆ ಎರಡು ನನ್ನ ಜೀವನದಲ್ಲಿ ಕೈಗಟ್ಟಿನಗಳು ನಡೆದವು. ಸೊ ಒಂದು ನಮ್ಮ ತಾಯಿಯವರು ಕಳ್ಕೊಂಡಿತ್ತು, ಒಂದು ನನ್ನ ಮಗಳನ್ನು ಕಳ್ಕೊಂಡಿತ್ತು, ಮೂರನೇದು ರಾಜಕೀಯ ವಿಷಯದೊಳಗೆ ಮೊದಲು ನಗರಸಭೆ ಇದ್ದಾಗ ನನಗೆ ಸೊ ಎಲ್ಲ ರೀತಿಯಿಂದ ಸಪೋರ್ಟ್ ಇದ್ರೂ ಉಪಾಧ್ಯಕ್ಷ ಸ್ಥಾನ ನನಗೆ ಅವಾಗ ಸಿಗಲಿಲ್ಲ ಅನ್ನೋದು ಈ ಒಂದು ಮೂರು ಕೈಗಟ್ಟಿನಗಳ ಜೀವನದಾಗ ಮರಿಲಾರದಂಥದ್ದು ಅಂತ ಹೇಳ್ತೇನೆ. ನನ್ನ ರಾಜಕೀಯ ಬೆಳವಣಿಗೆ ಬಗ್ಗೆ ಹೇಳಬೇಕಂತಂದ್ರೆ ಸೊ ನಾನು 2002 ಮತ್ತು 3 ಆಚೆಗೊಳ್ಳುವಾಗ ನಮ್ಮ ಈಗಿನ ಬಸವನ ಬಾಗೇವಾಡಿ ಶಾಸಕರಾದ ಈಗಂತೂ ಕಾಂಗ್ರೆಸ್ ಒಳಗಿದ್ದಾರೆ ಶಾಸಕ ಶಿವನ್ ಪಾಟೀಲ್ ಸಾಹೇಬ್ ಅವರು, ಅವರು ನಮ್ಮಲ್ಲಿ ಬಿಜೆಪಿ ಒಳಗಿದ್ರು, ನಮ್ಮ ಪಾರ್ಟಿ ಒಳಗಿದ್ರು ಅವರು. ಅವಾಗ ನನಗೆ ಸೊ ನನಗೆ ಅವಾಗ ಬಿಫಾರ್ಮ್ ಕೊಟ್ಟು ನನ್ನ ಎಲೆಕ್ಷನ್ ಒಳಗೆ ಸೊ ತುಂಬ ಹೆಲ್ಪ್ ಮಾಡ್ಕೇಶನ್ ಆರಿಸಿದ್ರು. ಸೊ ಅದ್ರ ನಂತರ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವ್ರದ್ದು ನಾನು ನೆನೆಸ್ಕೊಳ್ಬೇಕು, ಹತ್ತು ಸಲ ಆದ್ರೂ ನೆನೆಸ್ಕೊಳ್ಬೇಕು. ಯಾಕೆಂದ್ರೆ ನನಗೆ ರಾಜಕೀಯಕ್ಕೆ ನಾನು ಇಷ್ಟು ನಾನು ಮೇಲ್ರೆ ಬೆಳಿಬೇಕಾದ್ರೆ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವ್ರ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನನಗೆ 3 ಆದ್ರೂ ಅವ್ರ ಸಪೋರ್ಟ್ ಇಲ್ಲಾದ್ರೆ ನನಗೇನು ಮಾಡೋಕ್ಕಾಗ್ತಿರಲಿಲ್ಲ. ಅವರೇ ನನ್ನ ರಾಜಕೀಯ ಗುರು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಮೇಲಾಗಿ ಈ ಪಕ್ಷಾತೀತ ಬಿಟ್ಟು ಇದು ಮಾಡಬೇಕಾದ್ರೆ ಲಾಸ್ಟ್ ಟೈಮ್ ನಮ್ಮ ಉಸ್ತುವಾರಿ ಮಿನಿಸ್ಟರ್ MP ಸಾಹೇಬ್ ಕಾಂಗ್ರೆಸ್ನವರು ಇದ್ದರು. ಬಟ್ ನಮ್ಮಲ್ಲಿ ಪಾರ್ಟಿ ಏನೆಲ್ಲ ಅವ್ರ ಕೆಲಸಕ್ಕೆ ಕೆಲಸ ಮಾಡೋರು ಅಂತ ನನಗೆ ಅನಿಸಿತ್ತು. ನಾನು ಅವ್ರ ಹತ್ರ ಎಷ್ಟೋ ಕೆಲಸ ತೊಗೊಂಡೀನಿ, ಅವರು ನಾನು ಮಾಡಿದಾಗ ಇಷ್ಟು ಕೆಲಸ ಆಗ್ಬೇಕಾದ್ರೂ ಸೊ ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಸೊ ಒಂದಷ್ಟು ನಾನು ಇದಕ್ಕಿಂತ ಮುಂಚಿತವಾಗಿ ತಮಗೆ ನಾನು ಹೇಳಿದೆ, ನಾನು ಅಮಲ್ ಪಾಸ್ ಕೂತಾಗ ಅಮಲ್ ಪಾಸ್ ಸ್ಟ್ರೈಕ್ ಮಾಡಿದಾಗ ನಾನು ಕೆಲವೊಂದು ಬೇಡಿಕೆಗಳದು, ಆ ಬೇಡಿಕೆಗಳೊಳಗೆ 7 ಕೋಟಿ ಕೆಲಸ ಇತ್ತು. ಸೊ ನೇರಟ 4,70,000 ಕೆಲಸ ಇರುತ್ತೆ ತಮ್ಮ ಫಂಡ್ದಿಂದ. ಅವರು ಉಸ್ತುವಾರಿ ಮಿನಿಸ್ಟರ್ ಇದ್ರು, ಆಮೇಲೆ ಜಲಸಂಪನ್ಮೂಲ ಸಚಿವರು ಇದ್ರು, ತಮ್ಮ ಫಂಡ್ದಿಂದ ತೆಗೆದು ನನ್ನ ವಾಡಿ ಸ್ಪೆಷಲ್ ನನ್ನ ವಾಡಿಗೆ ಮಾತ್ರ ನನ್ನ ವಾಡಿ ಬಿಟ್ಟು 2,05,000 ನಾನು ಕೆಲಸ ನಾನು ಕೊಟ್ಟರು ಅಂತ ಹೇಳಕ್ಕ ಈ ರೀತಿಯಾಗಿ ಸೊ ರಾಜಕೀಯ ನನಗೆ ಬೆಳೆಸಿದವರು ಅದಂತ ಹೇಳಕ್ಕೆ ನಾನು ನನ್ನ ರಾಜಕೀಯ ಒಳಗೆ ತಮ್ಗೆ ಹೇಳ್ದಂಗೆ 2002-2003 ಆರಿಸ್ತಾ ಬರ್ತಾ ಇದ್ದೇನೆ. ಫಸ್ಟಿಗೆ ವಾರ್ಡ್ ನಂಬರ್ 15 ಆರಿಸ್ತಾ ಬಂದಿದ್ದೆ. ಅವಾಗ ನಾನು ಹೊಸಬ ರಾಜಕೀಯ ಕ್ಷೇತ್ರಕ್ಕೆ ನಾವು ಹೊಸಬ ನಾನು ರಾಜಕೀಯ ತಿಳ್ಕೊಳಕ್ಕೆ ಆಫೀಸ್ ತಿಳ್ಕೊಳಕ್ಕೆ ನನ್ನ ಪೋಷಣ ಒಂದು 5-6 ಅದೊಳಗೆ ಹೋಯಿತು. ಅದರ ನಂತರ ನನ್ನ ಕೆಲಸ ಅಂತ ನನಗೆ ಸಮಾಧಾನ ಇದೆ. ಸೊ ಯಾವುದೇ ಸಾರ್ವಜನಿಕ ಕೆಲಸ ನೋಡಿದರೆ ಸೊ ಮ್ಯಾಕ್ಸಿಮಮ್ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇರ್ಬೋದು ನಾನು ಎಲ್ಲ ಒಂದು ಯಾಕಂದ್ರೆ 100 ಎಲ್ಲ ಕೆಲಸ ಆಗ್ತಾವು ಅಂತ ಹೇಳಿಕೆಯಿಂದ ನನಗಂತರ ತಿಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲರೂ ಒಂದು ಕೆಲಸ ಉಳಿದಿರ್ತಾವ, ಇಲ್ಲ ಒಂದು ಸಣ್ಣ ಪುಟ್ಟ ಒಂದ್ ಕಡೆ ಏನೋ ನಾ ಏನೋ ನೆನಪಾಗಿರ್ಬೋದು, ಏನಾರ ಆಗಿರ್ತಾವ ಅಥವಾ ನನ್ನ ಕಡೆಯಿಂದ ಆಗಿರ್ಲಕ್ಕಿಲ್ಲ, ಕೆಲವೊಂದು ಕೆಲಸಗಳು ಆಗಿಲ್ಲ ಒಪ್ಕೋತೀನಿ ನಾನು ಇಲ್ಲ ತನಗಿಲ್ಲ. ಸೊ ಬದಲೇ ಬಿಡದ್ರೆ ಮಾಡಿದ್ರು ನನಗೆ ತುಂಬ ಖುಷಿ ಅನಿಸ್ತದೆ. ಅದ್ರ ನಂತರ ಅಂದ್ರೆ ಫಸ್ಟ್ ಟೈಮ್ ನಾನು ಆರಿಸಿ ಬಂದ್ಬಿಡಕ್ಕೆ ವಾರ್ಡ್ ನಂಬರ್ 15 ಕೆಲಸ ಮಾಡಿದ್ದು ನೋಡಿಕೇಶಿಂದ ಆಮೇಲೆ ವಾರ್ಡ್ ಚೇಂಜ್ ಆಯಿತು ನಂದು ಜನರಲ್ ಇದ್ದದ್ದು. ಆಮೇಲೆ ಸೆಕೆಂಡ್ 2 ಮತ್ತು 3 ಏನು ಆರಿಸಿ ಬಂದಿದ್ದು ವಾರ್ಡ್ ನಂಬರ್ 14 ಆರಿಸಿ ಬಂದೀನಿ. ಸೊ ಫಸ್ಟ್ ವಾರ್ಡ್ ನಂಬರ್ 15 ಆರಿಸಿ ಅಲ್ಲಿ ಕೆಲಸ ಮಾಡಿದ್ರು ನೋಡಿಕೇಶನ್ ವಾರ್ಡ್ ನಂಬರ್ 14 ಹೊಸ ವಾರ್ಡ್ ನಾನು ವಾರ್ಡ್ ನಂಬರ್ 14 ಮತ್ತೆ ಹೊಸದು ವಾರ್ಡ್ ಇರ್ಬೋದು. ಅಲ್ಲಿ ಕೆಲಸ ಮಾಡಿದ್ ನೋಡಿಕೇಶನ್ ವಾರ್ಡ್ ನಂಬರ್ 14 ನಾನು ಮತ್ತೆ 2 ಆರಿಸಿ ಕಳಿಸಿದ್ರು ನಾನು ವಾರ್ಡ್ ನಂಬರ್ 14. ಸೊ ಹೇಳ್ಬೇಕಂತಂದ್ರೆ ತಮಗೆ ವೈಯಕ್ತಿಕ ಕೆಲವೊಂದು ವೈಯಕ್ತಿಕ ನಮ್ಮ ಮಹಾನಗರ ಪಾಲಿಕೆ ಯೋಜನೆಯೊಳಗೆ ವೈಯಕ್ತಿಕ ಕೆಲಸಗಳು ಇರ್ಬೋದು ಅಥವಾ ಸಾರ್ವಜನಿಕ ಕೆಲಸಗಳು ಸರ್ಕಾರಿ ಕೆಲಸ ಇರ್ಬೋದು, ಒಂದು ಡ್ರೈನೇಜ್ ಇರ್ಬೋದು, ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, 24/7 ಅಂದರೆ 24 ನಳದ ನೀರಿಂದಿರ್ಬೋದು, ಡಾಂಬರೀಕರಣ, ಕಾಂಕ್ರೀಟ್, ವೈಯಕ್ತಿಕ ಮನೆಗಳಿಗೆ ಶೌಚಾಲಯ ಹಂಚೋದು, ನಂತರ ಮೇಲಾಗಿ ತಮಗೆ ಹೇಳಬೇಕು ಅಂತಂದರೆ ಮೊದಲು 24.10 ಅಂತ ಈಗಂತ ನಾವು SC/ST ಬರುವ ಸೌಲಭ್ಯಗಳು ಮೊದಲು ಜನರಲ್ಗೆ ಇದನ್ನು ಕಡಿಮೆ ಅವೇರ್ನೆಸ್ ಕಡಿಮೆ ಅಂತ ನಾನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ಆರ್ಸ್ ಬಂದಾಗ 2002-2003-2004 ಸೊ ಅವ್ರ ಸ್ಕೀಮ್ಗಳು ಎಲ್ಲೆಲ್ಲಿರ್ತಾವೆ ಏನು ಅಂತ ಅನ್ನೋದು ಕೇಳ್ಕೊಂಡು ಜನರಿಗೆ ಗೊತ್ತಿರಲಿಲ್ಲ.
ಅದನ್ನು ನಾನು ನನ್ನ ಮುಖಾಂತರ ನಾನು ತಂದಿನಂತ ಹೇಳಕ್ಕೂ ಬಯಸ್ತೇನೆ. ಇರ್ಬೋದು ಇದಕ್ಕಿಂತ ಮುಂಚಿತವಾಗಿ ಎಷ್ಟೋ ದಲಿತರು ತಮ್ಮ ಇದಕ್ಕೆ ಮಾಡ್ಬೇಕಂತ ತಮ್ಮ ಸಮಾಜಕ್ಕೆ ಏನೋ ಕೊಡುಗೆ ಕೊಡಬೇಕಂತ ಕೊಟ್ಟಿದ್ರು. ಆದ್ರೆ ನಮ್ಮ ನಗರಸಭೆಯಿಂದ ಇಂದಿಷ್ಟು ಈ ಯೋಜನೆಗಳು ಇರ್ತಾವ ಅಂತ ಕೆಲವೊಬ್ಬರಿಗೆ ತಮ್ಮ ನಾಲೆಜ್ ಇರಲಿಲ್ಲ. ಬಟ್ ಅದನ್ನ ನಾನು ಅವ್ರಿಗೆ ಎಲ್ಲರಿಗೆ ಕರೆದು ಇಲ್ಲ ಈ ಥರ ನಿಮ್ಮಲ್ಲಿ ಯೋಜನೆ ಅದಾವೆ ಅವಾಗ 80% ಅಂತಿದ್ರು, 18% ಅವರಿಗೆ ಮೀಸಲಾತಿ ಇರ್ತಿತ್ತು. ಅದ್ರ ಒಂದು ಸಾಮಾಜಿಕ ಸಮುದಾಯ ಭವನ ಕಟ್ಟೋದಿರ್ಬೋದು, ಅಥವಾ ಅವರಿಗೆ ಎಂಟರ್ಟೈನ್ಮೆಂಟ್ ಸಲಹೆ ಸ್ಪೋರ್ಟ್ಸ್ ಬಟ್ಟೆಗಳು ಕೊಡೋದಾಗ್ಬೋದು, ಅಥವಾ ಟಿವಿ ಕೊಡೋದಾಗ್ಬೋದು, ವೈಯಕ್ತಿಕ ಸಾಲ ವೈಯಕ್ತಿಕ ಬ್ಯಾಂಕ್ನಿಂದ ಸಾಲ ಕೊಡಿಸೋದಾಗಲಿ, ಈ ಥರ ಎಷ್ಟೋ ಕೆಲಸಗಳನ್ನು ನಾನು ದಲಿತರ ಪರವಾಗಿನೂ ಅಂದರೆ SC ST ಪರವಾಗಿನೂ ನಾನು ಮಾಡ್ಕೊಂಡು ಬಂದಿದ್ದೆ. ಅದು ಬಿಟ್ಟು ವೈಯಕ್ತಿಕ ಶೌಚಾಲಯ ತಮಗೆ ಹೇಳಿದ್ದೆ ಸರ್. ಆಮೇಲೆ ಇವತ್ತಿನ ನಾನು ಯಾರು ಅಂದ್ರೆ ಇದು 7.5 ಅಂತ ಸಾಮಾನ್ಯ ಜನರಿಗೆ ಜನಸಾಮಾನ್ಯರಿಗೆ 7.5 ಒಳಗೆ ಯಾರು ಹಿಂದೂ ಬರ್ಬೋದು, ಮುಸ್ಲಿಂ ಬರ್ಬೋದು, ಕ್ರಿಸ್ತ, ಶಿಖ್, ಇಂಥವು ವೈಯಕ್ತಿಕ ಅವ್ರು ಯಾವುದಾದ್ರು ಕೆಲಸ ಮಾಡ್ತೀವೋ ಅಂತ ನಮ್ಗೆ ಲೋನ್ ಕೊಡಿಸ್ಕೊಡುವಂತಂದ್ರೆ ನಮ್ಮ ಮಹಾನಗರ ಪಾಲಿಕೆಯಿಂದ ಪ್ರತಿಯೊಬ್ಬರಿಗೆ 2 ಲಕ್ಷ ರೂಪಾಯಿ ಲೋನ್ ಕೊಡೋ ಅವಕಾಶಗಳು ನಮ್ಮಲ್ಲಿ ಅವ. ಸೊ ಇದನ್ನು ಇಂಥ ಎಷ್ಟೋ ಮಾಡಿದೆ ಅಂತ ಹೇಳಿ ನನಗೆ ಸಮಾಧಾನ ಅದ. ಸೊ ಮೇಲಾಗಿ ಹೇಳ್ಬೇಕಂತಂದ್ರೆ ಇನ್ನೂ ಎಷ್ಟೋ ಕೆಲಸಗಳು ಆಗಿದ್ದಾವೆ ಸರ್. ನಮ್ಮಲ್ಲಿ ರಂಗಿನ ಬಸ್ ಇರ್ಬೋದು, ಈಗ ಸದ್ ವಾಡಂಬರ 14 ರಂಗಿನ ಬಸ್ ಇದೆ. ಸೊ ಅಲ್ಲಿ ನಾನು ಫಸ್ಟಿಗೆ ಅರಿಶಿ ಬಂದಾಗ ಅಲ್ಲಿ ಒಂದು ಯಾವುದೂ ರೋಡ್ ಇರಲಿಲ್ಲ, ಒಂದು ಡ್ರೈನೇಜ್ ಇರಲಿಲ್ಲ, ಕುಡಿ ನೀರಿನ ವ್ಯವಸ್ಥೆ ಇರಲಿಲ್ಲ. ಬಟ್ ಈಗ ನಾನು ಮಾಡಿದ್ದೀನಿ, ನನಗೆ ಸಮಾಧಾನದ ತಾವು ಹೋಗಿ ನೋಡ್ಕೊಂಡ್ಬರ್ಬೋದು, ಅಲ್ಲಿ ಜನರು ಕೇಳ್ಬೋದು, ತಮಗೂ ಗೊತ್ತಾಗ್ತದೆ ರೋಡ್ ಬಿಡೋಕ್ಕೆ ಪಡೆದಿರ್ತ. ಆಮೇಲೆ ಮೇಲೆ ಶಹಾಪೇಟೆ ಅಪ್ಸಾಟಕ್ಕೆ ಎದುರಿಗೆ ನಮ್ಮ ಬಿಜಾಪುರ ಶಹಾಪೇಟೆ ಗಟ್ಟರ ಅಂತಂದ್ರೆ ಫೇಮಸ್. ಯಾಕಂತಂದ್ರೆ ಎಲ್ಲ ಬಿಜಾಪುರದು ಪೂರ್ಣ ನೀರು ತಗ್ಗು ಪ್ರದೇಶ, ನಮ್ಮ ಶಹಾಪೇಟೆ ತಗ್ಗು ಪ್ರದೇಶ ಇರೋದ್ರೆ ಬಿಜಾಪುರದಿಂದ ಮಳೆ ನೀರು ಏನಾಯ್ತು ಅಂತಂದ್ರೂ ಅಲ್ಲೇ ಬರ್ತದೆ. ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಸರಿಯಾದ ಡ್ರೈನ್ ಇರಲ್ಲ, ಸಣ್ಣ ಸಣ್ಣ ಇರಲ್ಲ. ಈಗ ನೇರವಾಗಿ ಒಂದು ನೀರು ಏನಿರುತ್ತೆ, ಒಂದು 1 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡಿಕೇಶಿಂದ ಪೂರ್ತಿ ಒಂದು 7-8 ಫೂಟ್ ಡ್ರೈನ್ ಮಾಡಿದ್ದೆ, ಡ್ರೈನ್ ಮಾಡಿಸಿದ್ದೀನಿ. ಸೊ ಇದೇ ಥರ ಎಷ್ಟೋ ಕೆಲಸಗಳು ಮಾಡಿದ್ದೆ. ಇದರ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಅನೇಕ ಕೆಲವೊಂದು ಕೆಲಸಗಳನ್ನು ಮಾಡಿದ್ದು. ಸೊ ಹೇಳ್ಬೇಕಂತಂದ್ರೆ ತಮಗೆ ಹೈಯರ್ ಎಜುಕೇಷನ್ ಪರವಾಗಿ ಲ್ಯಾಪ್ಟಾಪ್ ಕೊಟ್ಟಿದ್ದಿರ್ಬೋದು. ಸೊ ನಂತರ ವೈಯಕ್ತಿಕವಾಗಿ ಒಂದು ಯಾವುದೇ ವೈಯಕ್ತಿಕವಾಗಿ ಹೇಳೋಕ್ಕೆ ಇಚ್ಛೆ ಪಡಂಗಿಲ್ಲ, ಬಟ್ ಆದರೂ ಸ್ವಲ್ಪ ಏನೋ ಅನ್ನಿಸ್ತದೆ. ವೈಯಕ್ತಿಕವಾಗಿ ಕೆಲವೊಂದು ಹೆಲ್ಪ್ಗಳನ್ನು ಮಾಡಿದ್ರು, ಒಂದು ವೈದ್ಯಕೀಯವಾಗಿ ಅಥವಾ ಒಂದು ಯಾವುದೇ ಮದುವೆ ಇತ್ತು ಈ ಥರ ಒಂದು ವೈಯಕ್ತಿಕವಾಗಿನೂ ಹೆಲ್ಪ್ ಮಾಡಿದ್ದಿರೋದಿದೆ. ಸೊ ಇದಕ್ಕೆ ಹೆಚ್ಚು ಹೇಳ್ಬೇಕಂದ್ರೆ ನಮ್ಮ ಮಹಾನಗರ ಪಾಲಿಕೆಯ ಸ್ಕೀಮ್ನಲ್ಲಿ ಅನಾರೋಗ್ಯ ಶಸ್ತ್ರಚಿಕಿತ್ಸೆ ಆದವರಿಗೂ ಕೂಡ ನಮ್ಮಲ್ಲಿ ಒಂದು ಫಂಡ್ ಇದೆ, ಅದನ್ನು ಕೊಡಿಸಿದ್ದಾಗಿರ್ಬೋದು. ಸೊ ಇದೇ ರೀತಿ ಇನ್ನೂ ಅನೇಕ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಮುಂದಿನ ಯೋಜನೆಗಳು ಅಂತಂದ್ರೆ ಇನ್ನೂ ಕೆಲವೊಂದು ಕೆಲಸಗಳು ಉಳಿದಿರುವುದರಿಂದ ಇನ್ನೂ ಸ್ವಲ್ಪ ಏನೋ ನಾನು ವಾರ್ಡಲ್ಲಿ ಏನ ಯಾಕಂದ್ರೆ ತಮ್ಗೆ ಹೇಳ್ಬೇಕಾಗಿತ್ತಂದ್ರೆ ವಾರ್ಡ್ 14 ಅಂತೇನ ನಾವೇನ ಅಂತಿರ್ತಾರೆ. ಸೊ ಇದ್ರ ಒಳಗೆ 7 ಸ್ಲಮ್ ಡಿಕ್ಲೇರ್ಡ್ ಸ್ಲಮ್ಗಳು ಬಂದಿರೋದು ಬ್ಯಾಕ್ವರ್ಡ್ ಜನಗಳು ಇರೋದ್ರಿಂದ ಇನ್ನೂ ಅನೇಕ ಕೆಲಸಗಳು ನಾ ಮಾಡೋದು ಉಳಿದಿದೆ. ಅದಕ್ಕಾಗಿ ಇನ್ನೊಂದು ಸಲ ಮುಂದಿನ ಅಂದರೆ 4ನೇ ಬಾರಿಗೆ ಒಬ್ಬ ಆಕಾಂಕ್ಷೆ ಇದ್ದೀನಿ ನಾವು ಭಾರತೀಯ ಜನತಾ ಪಕ್ಷದಿಂದ ಹೇಳಕ್ಕೆ ಹೆಚ್ಚು ಪಡ್ತೀನಿ. ಸೊ ಎಲ್ಲಾಗಿನೂ ಈಗ ಹೊಸ ರಾಜಕೀಯ ಅಂದ್ಬಿಡಕ್ಕ ಹೊಸ ಅಭ್ಯರ್ಥಿಗಳು ನಾನು ಎಲೆಕ್ಷನ್ ಮಾಡ್ತೀನಿ, ನಾ ಮಾಡ್ತೀನಿ, ನಾನು ನಿಲ್ತೀನಿ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಅವರಿಗೆ ಅವ್ರ ವೈಯಕ್ತಿಕ ಅವರು ಇದು ಎಲ್ಲರಿಗೆ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವದೊಳಗೆ ಎಲ್ಲ ಯಾರು ಬೇಕಾದರೂ ಎಲೆಕ್ಷನ್ ನಿಂದಿರಬಹುದು. ಸೊ ಅವ್ರಿಗೆ ನಮಗೆ ಏನು ಇದು ಇಲ್ಲ. ಇಷ್ಟೇ ಹೇಳಕ್ಕೆ ಬಸ್ಸೊಂದು ನಾನು ಒಬ್ಬ 4ನೇ ಬಾರಿಗೂ ನಾನು ಭಾಳ ಪಡ್ತಕ್ಕಂಥ ಆಕಾಂಕ್ಷೆ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ವಿಜಯಪುರ ನನ್ನ ಪ್ರಕಾರ ವಿಜಯಪುರ ಒಂದು ಐತಿಹಾಸಿಕವಾದ ಒಂದು ಪ್ಲೇಸ್ ಇದು ಬಿಜಾಪುರ ಅಂತ. ವಿಜಯಪುರ ನಾವು ವಿಜಯಪುರ ಅಂತ ನಾವು ಮಾಡ್ತಾ ಇದ್ದೀವಿ. ಬಟ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಸಮಸ್ಯೆ ಅಂದ್ರೆ ಐತಿಹಾಸಿಕ ಪರಂಪರೆಗಳ ನಮ್ಮ ವಿಜಯಪುರ ಈ ಬರಗಾಲ ಅನ್ಸ್ಕೋತಾ ಇದೆ. ಅದ್ರ ಬಗ್ಗೆ ನನಗೆ ಸ್ವಲ್ಪ ಬೇಜಾರು ಅನ್ಸ್ತದೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ 5 ನದಿಗಳು ಇಟ್ಕೊಂಡಾದ್ರೂ ನಮ್ಮಲ್ಲಿ ಬರಗಾಲ ಅನ್ಸ್ಕೊತಾ ಹೋಗ್ತಾ ಇದೀವಿ ನಾವು. ಆಮೇಲೆ ನಮ್ಮ ಯಾರು ಹೆಸರು ತಗೊಳ್ಳೋದೇನು ಬೇಡ. ನಮ್ಮ ಏನೇ ನಾಯಕರೇನದಾರಲ್ಲ ಎಲ್ಲರೂ ಕೊಟ್ಕೊಂಡು ಕೇಶಿಂದ ಬಿಜಾಪುರಕ್ಕೆ ಹೆಚ್ಚಿನ ಅನುದಾನ ತೆಗೆದುಕೊಂಡು ಬಂದು ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಈಗ ನೋಡಿ ಈಗ ಬಿಜಾಪುರಕ್ಕೆ ಈಗ ಏನೇ ಇದ್ರು ಈಗ ಸರ್ಕಾರ ನಮ್ಮದೇ ಇದ್ರು ಕೂಡ
ನಮ್ಮವ್ರು ಯಾರು ಬಿಜಾಪುರ ಜಿಲ್ಲೆಗೆ ಯಾರಿಗೂ ಸೊ ಯಾವ ಶಾಸಕರಿಗೂ ಮಿನಿಸ್ಟ್ರಿ ಸಚಿವ ಸ್ಥಾನ ಸಿಗಲಿಲ್ಲ. ಸೊ ಇದರಿಂದ ಇವೆಲ್ಲ ನಾನು ವಿಚಾರ ಮಾಡಿದ್ರೆ ಪ್ಲೇಸ್ ಯಾಕೋ ಕೆಟ್ಟ ಅನಿಸ್ತದೆ ನನಗೆ. ಯಾಕಂದ್ರೆ ಇಲ್ಲಿನ ನಮ್ಮ ಬಿಜಾಪುರ ಅಂತಂದ್ರೂ ಕರ್ನಾಟಕ ಹಿಂದುಳಿದ ಪ್ರದೇಶ ಅಥವಾ ಒಂದು ಬರಗಾಲ ಜೊತೆನೆ ಹಿಂದುಳಿದ ಪ್ರದೇಶ ಅಂತೀನಿ. ಯಾಕಂದ್ರೆ ಇಷ್ಟೆಲ್ಲ ನಮ್ಮಲ್ಲಿ ಇಟ್ಕೊಂಡು ಕೂಡ ನಮ್ಗೆ ಸಚಿವ ಸ್ಥಾನ ಸಿಗೋದಿಲ್ಲ ನಮ್ಮ ಜಿಲ್ಲೆಯವರಿಗೆ ಅಂತಂದ್ರೆ ಹೇಳಕ್ ನನಗೆ ಬೇಜಾರು ಅನಿಸ್ತದೆ. ಆಮೇಲೆ ಇನ್ನೂ ಎಷ್ಟೋ ಕೆಲಸಗಳು ಬಿಡ್ತಾವ. ಒಬ್ಬ ನಾನು ರಾಜಕೀಯ ಒಬ್ಬ ಪ್ರತಿನಿಧಿಯಾಗಿ ಅಥವಾ ಒಂದು ವಾರ್ಡಿನ ಪ್ರತಿನಿಧಿಯಾಗಿ ಹೇಳಬೇಕು ಅಂದ್ರೆ ಇನ್ನೂ ಬಿಜಾಪುರ ಅನೇಕ ಕೆಲಸಗಳು ಇನ್ನೂ ಪೆಂಡಿಂಗ್ ಅವ. ಯಾಕಂದ್ರೆ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ನಾವು ಅಷ್ಟು ನಾವು ಮಾಡಿದ್ದೇವೆ. ಆದ್ಮೇಲೆ ಅದೇನು ಇಲ್ಲ, ಸ್ವಲ್ಪ ಕೆಲವೊಂದು ಕೆಲವು ಕೆಲಸಗಳು ನಮ್ಮ ಕೈಲೂ ಆಗಿರಲಿಲ್ಲ. ಸೊ ಅದಕ್ಕೆ ನಾನು ಜನರಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಆಮೇಲಾಗಿ ಒಂದು ಹೇಳಬೇಕಂತಂದ್ರೆ ತಮ್ಮ ಮಾಸ್ಟರ್ ಪ್ಲಾನ್ ಅಂತ ಒಂದು ನಾವು ತಗೊಂಡೇವು ಅಂತಂದ್ರೆ ಮಾಸ್ಟರ್ ಪ್ಲಾನು ಅರ್ಧನೇ ಇದೆ. ಮಾಸ್ಟರ್ ಪ್ಲಾನ್ ಆಗಬೇಕಂದ್ರೆ ನೇರಡು ಒಂದು 1,600,000,000,000 ಅಷ್ಟು ದುಡ್ಡು ಬೇಕಾಗುತ್ತೆ ನಮಗೆ. ಅದನ್ನು ಫಂಡ್ ಸರ್ಕಾರದ ರಾಜ್ಯ ಸರ್ಕಾರದಿಂದ ತೋರೋದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ತೋರೋದಾಗಲಿ ಅದನ್ನು ಮಾಡಬೇಕು ಅಂತ ನಮ್ಮ ಶಾಸಕರು ಅದನ್ನೆಲ್ಲ ಕೂತ್ಕೊಂಡು ಮಾಡಬೇಕು. ನಮ್ಮ ಸಚಿವರು ಸಿ ಪಾಟೀಲ್ ಇದ್ದಾರೆ, ಅವರು ಕೂಡ ಮಾಡಬೇಕು ಅದನ್ನು. ಸೊ ಮಹಾನಗರ ಪಾಲಿಕೆಗೆ ಹೆಚ್ಚು ಅನುದಾನ, ಮಹಾನಗರ ಪಾಲಿಕೆ ಅಂತ ನಾನೇನು ಹೇಳ್ತಾ ಇಲ್ಲ, ಮಹಾನಗರ ಪಾಲಿಕೆಗೂ ಫಂಡ್ ಕೊಡಿ. ಒಂದು ಅರೆ ಬಿಡಿ ಆಯಿತು. ಸೊ ಈ ರೀತಿ ಯಾವುದೇ ನಾವು ಒಟ್ಟು ಯಾವ ರೀತಿ ಯಾವ ಇಲಾಖೆಗೂ ನೀವು ನಮ್ಗೆ ಫಂಡ್ ಕೊಟ್ಟರು ನಮ್ಗೇನು ಬೇಜಾರಿಲ್ಲ. ಆದ್ರೆ ಬಿಜಾಪುರ ಒಂದು ಒಳ್ಳೆಯ ನಗರ ಅನ್ಸ್ಕೊಳ್ಳೋ ಸಲುವಾಗಿ ಏನೇನು ಮಾಸ್ಟರ್ ಪ್ಲಾನ್ ಬೇಕು, ಅದಕ್ಕೆ ಆದಂಥ ಪ್ಲಾನ್ಸ್ಗಳವ, ಅದನ್ನೆಲ್ಲ ಮಾಡೋಕ್ಕೆ ಒಂದು 2,000,000,000 ರೂಪಾಯಿ ದುಡ್ಡು ಬೇಕಾಗುತ್ತೆ. ಅದನ್ನು ನೀವು ಹಂತ ಹಂತವಾಗಿ, ಯಾಕಂದ್ರೆ ನನಗೂ ಗೊತ್ತು. ಸೊ ಒಮ್ಮೆ ಎಲ್ಲ ಕೆಲಸ ಒಮ್ಮೆ ಆಗಬೇಕು ಅಂತಂದ್ರೆ ನಾವು ಅಂದ್ಕೊಂಡಾಗ ಆಗಂಗಿಲ್ಲ. ಸೊ ಹಂತ ಹಂತವಾಗಿದೆ ಅದನ್ನು ಫಂಡ್ ತಂದು ಕೆಲಸ ಮಾಡಬೇಕು ಅಂತ ಹೇಳಿದ ಎಲ್ಲ ಶಾಸಕರಲ್ಲೂ ಮತ್ತು ನಮ್ಮ ಸಚಿವರಲ್ಲೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ವಿನಂತಿಸ್ಕೊಳ್ತೀನಿ. ಇನ್ನೂ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದ್ದಾರೆ. ಒಂದು ಕೈಗಾರಿಕಾ ದೃಷ್ಟಿಯಿಂದ ತಗೊಳ್ಳಿ, ಕೈಗಾರಿಕಾ ವಸಾಹತುಗಳು ಇಲ್ಲಿ ಕಡಿಮೆ ಇವೆ. ಕೈಗಾರಿಕಾ ವಸಾಹತು ಯಾಕೆ ಕಡಿಮೆ ಇವೆ ಅಂತಂತಂದ್ರೆ ಇಲ್ಲಿ ನೀರಿನ ಅಭಾವ. ಸೊ ನಾ 5 ಜಿಲ್ಲೆಗಳು ಇಟ್ಕೊಂಡು ಆದ್ರೂ ನಮಗೆ ಸರಿಯಾಗಿ ನೀರು ಕೊಡಕ್ಕೆ ಆಗ್ತಾ ಇಲ್ಲ. 24x7 ಕೆಲಸ ನಡೀತಾ ಇದೆ, ಬಟ್ ಇನ್ನು ಪೂರ್ಣ ಗತಿಯಲ್ಲಿ ಆಗಿರಲಿಲ್ಲ, ಆಮೇಗತಿಯಲ್ಲಿ ಸಾಗ್ತದೆ ಅಂತ ಹೇಳಿದ ನಾನು ಅದ್ರ ಬಗ್ಗೆ ಆ ವಿಷಯ ಬಗ್ಗೆ ನಾನು ಖಂಡನೆ ಮಾಡ್ತೀನಿ. ಯಾಕಂದ್ರೆ ಇನ್ನೂ ಎಷ್ಟೋ 18 ತಿಂಗಳಲ್ಲಿ ಮುಗಿಯೋ ಕೆಲಸ 24x7 ಇನ್ನೂ ತನೂ ಮುಗುದಿಲ್ಲ. ಎಲ್ಲ ಕಡೆನೂ ಅರ್ಧ ಕೆಲಸ ಮಾಡಿ ಬಿಡ್ತಾ ಇದ್ದಾರೆ. ನಮ್ಮ ಜೈನ್ ಕಂಪ್ನಿಯವರಾಗಲಿ ಅಂದ್ರೆ ಟೆಂಡರ್ ಜೈನ್ ಕಂಪ್ನಿಯವರಾಗಿದೆ, ಅವರು ನಮ್ಮ ವಾಟರ್ ಬೋರ್ಡ್ರು ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಆಕ್ಷನ್ ತಗೊಂಡು ತಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿ ಎಷ್ಟು ಸಾಧ್ಯಷ್ಟು ಬೇಗನೆ ಕೆಲಸ ಮಾಡಬೇಕು ಅಂತ ಹೇಳಿ ಅವರಲ್ಲೇ ನಾನು ಮನವಿ ಮಾಡ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಡೆನಿಮ್ ಅಂತ ಹೇಳಿ ಒಂದು ದೊಡ್ಡದು ಒಂದು ಬಟ್ಟೆ ತಯಾರು ಮಾಡೋದು ಒಂದು ಫ್ಯಾಕ್ಟ್ರಿ ಇತ್ತು, ಬಟ್ ಈಗ ಅದು ಮುಚ್ಚಲಾಗಿ ಬಂದಿದೆ. ಅದು ಯಾಕೆ ಮುಚ್ತಾ ಇದ್ದಾರೆ ಅಂತಂದ್ರೆ ನೀರಿನ ಅಭಾವ. ಸೊ ಇದ್ರ ಜೊತೆನೆ ನೀರಿನ ಅಭಾವ ಅಂತಂದ್ರೆ ನಾನು ಹೇಳಬೇಕಂತಂದ್ರೆ ಆಲ್ಮಟ್ಟಿ 519 526. ಸೊ ಎಷ್ಟು ನಾವು ನೀರು ಆಲ್ಮಟ್ಟಿಯಲ್ಲಿ ಎಷ್ಟು ತಡೆ ಹಿಡಿತೀವಲ್ಲ ಅಷ್ಟು ನಮ್ಮ ಬಿಜಾಪುರ ಜಿಲ್ಲೆಗೆ ಅನುಕೂಲ ಅದ ಅಂತ ಹೇಳಿದ ನನಗೆ ಅನಿಸ್ತಾ ಇದೆ. ಸೊ ಇದು ಡೆನಿಮ್ ಕಂಪ್ನಿ ಒಂದು ಬಂದಾಗಿ ಹೋಗಿರ್ಬೋದು, ಇನ್ನೂ ಹೆಚ್ಚಿನ ಕಂಪ್ನಿಗಳು ಬರಬಹುದು. ಅಂದ್ರೆ ಅವ್ರಿಗೆ ನಾವು ನೀರಿನ ವ್ಯವಸ್ಥೆ ನಾವು ಮಾಡಿಕೊಟ್ಟಿವು ಅಂತಂದ್ರೆ ಸೊ 100 ಆಗೇ ಆಗ್ತದೆ. ಇದ್ರ ಜೊತೆಗೆ ನಮಗೆ ಬ್ರಾಡ್ಗೇಜ್ ಅಂತೂ ಎಲ್ಲರದ ಇದು ಇತ್ತು, ಬ್ರಾಡ್ಗೇಜ್ ಆಗಿದ್ರೆ ಆದ್ರೆ ಡಬಲ್ ಲೈನ್ ಆಗಬೇಕು, ಒಂದು ಹೋಗೋದು ಒಂದು ಡಬಲ್ ಲೈನ್ ಬ್ರಾಡ್ಗೇಜ್ ಡಬಲ್ ಲೈನ್ ಆಗಬೇಕು. ಮತ್ತು ಇದೇ ರೀತಿಯಾಗಿ ಹೇಳಿದ್ರೆ ವಿಮಾನ ನಿಲ್ದಾಣ ಆಗಬೇಕು. ಸೊ ಇವೆಲ್ಲ ಫೆಸಿಲಿಟಿ ಆಯ್ತಂದ್ರೆ ಪಾರಂಪರಿಕ ಉಳ್ಳ ನಮ್ಮ ವಿಜಯಪುರ ನಗರ. ಸೊ ಪ್ರವಾಸಿಗರಿಗೆ ಹೋಗೋಕೆ ಬರೋಕೆ ಸೊ ವಿಮಾನ ನಿಲ್ದಾಣ ಮಾಡೋದ್ರಿಂದ ಅಥವಾ ಬ್ರಾಡ್ಗೇಜ್ ಡಬಲ್ ಲೈನ್ ಆಗೋದ್ರಿಂದ ಸೊ ಸಾರಿಗೆ ಹೆಚ್ಚಾಗತ್ತೆ, ಪ್ರವಾಸಿಗರು ಹೋಗೋದು ಹೆಚ್ಚಾಗೋದ್ರಿಂದ ನಮ್ಮ ಮತ್ತೆ ಬಿಜಾಪುರಕ್ಕೆ ಒಂದು ಮೊದಲಿನ ಬಿಜಾಪುರ ಕಡೆ ಬರ್ತದೆ ಅಂತ ನನಗೆ ಅನಿಸ್ತಾ ಇದೆ. ಕನಸುಗಳ ಬಗ್ಗೆ ಕನಸಂತರೂ ಯಾವುದು ಕನಸು ಅಂತ ನಾವು ಇಟ್ಕೊಂಡಿದ್ವಿ. ಹುಡುಗಿ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದ್ಸಲ ಮಹಾನಗರ ಪಾಲಿಕೆ ಸದಸ್ಯರಾಗಬೇಕು, ಜನರ ಸೇವೆ ಮಾಡಬೇಕು, ಯಾವಾಗಲೂ ನಾವು ಜನಸೇವೆಗಳಿಗೆ ಇರಬೇಕಂತ ಹೇಳಿ ನನ್ನೊಂದು ಅನಿಸಿಕೆ. ನಮ್ಮ ಪ್ರಜಾಯತ್ನ ಚಾನಲ್ ಮುಖಾಂತರ ನಾವು ಸಾರ್ವಜನಿಕ ಹೇಳಕ್ ಬಯಸೋದು ಅಂತಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಒಂದು ಕನಸು ಕಂಡಿದ್ದಾರೆ. ಇವ್ರಿಗಿಂತ ಮುಂಚಿತವಾಗಿ ಮಹಾತ್ಮ ಗಾಂಧಿಯವರು ಕೂಡ ಒಂದು ಕನಸು ಕಂಡಿದ್ದಾರೆ, ನಮ್ಮ ದೇಶ ಸ್ವಚ್ಛವಾಗಿರಬೇಕು, ಸ್ವಚ್ಛ ಭಾರತವಾಗಿರಬೇಕು. ಆ ದೃಷ್ಟಿಯಿಂದ ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟೋ ದುಡ್ಡುಗಳನ್ನು
ಬಿಡುಗಡೆ ಮಾಡ್ತಾ ಇದ್ದಾರೆ, ಇನ್ನೂ ಎಷ್ಟು ಬೇಕಾದ್ರು ದುಡ್ಡು ಬೇಕಾದ್ರೆ ಕೊಡ್ತಿರ್ತಾರೆ. ಅದ್ರ ಮುಖಾಂತರ ತಮ್ಮ ಪ್ರಜಾತಂತ್ರದ ಜನರ ಮುಖಾಂತರ ತಮ್ಮ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ಳೋದೇನಂತಂದ್ರೆ, ನಮ್ಮ ದೇಶವನ್ನು ಎಷ್ಟು ನಾವು ಸ್ವಚ್ಛವಾಗಿ ಇಡ್ತೀವೋ ಅಷ್ಟು ಒಳ್ಳೇದಂತ ನನಗನ್ಸುತ್ತೆ. ಸೊ ಮೇಲಾಗಿ ನಾವು ಯಾವುದೇ ರೀತಿಯ ಸಾರ್ವಜನಿಕರು ಒಂದ್ರೇನು ಅವೇರ್ನೆಸ್ ಸ್ವಚ್ಛ ನಮ್ಮ ಮನೆ ಮೊದಲು ನಾವು ನಮ್ಮ ಮನೆ ಸ್ವಚ್ಛ ಇಟ್ಕೋಬೇಕು, ನಮ್ಮ ಅಂಗಳ ಸ್ವಚ್ಛ ಇಟ್ಕೋಬೇಕು, ನಮ್ಮ ಮನೆ ಮುಂದೆ ಸ್ವಚ್ಛ ಇಟ್ಕೋಬೇಕು ಅಂತ ದೇಶದಿಂದ ಬಂತು ಅಂತಂದ್ರೆ ಎಲ್ಲರಿಗೆ ಸೊ ನೂರಕ್ಕೂ ನೂರು ಮಹಾತ್ಮ ಗಾಂಧಿಯವರ ಕನಸು ನನಸು ಆಗ್ತದ ಅಂತ ಹೇಳಕ್ಕೆ ನಾನು ಇವೊಂದು ನಾ ಬಯಸ್ತೇನೆ. ಸೊ ಮೇಲಾಗಿ ಯಂಗ್ಸ್ಟರ್ಸಿಗೆ ಯುವಕರಿಗೆ ಹೇಳೋದೇನಂತಂದ್ರೆ, ಸೊ ಬಿಸಿರಕ್ತ ಇರೋದ್ರಿಂದ ಕೆಲವೊಂದು ಏನೋ ಒಂದು ಇನ್ಸಿಡೆಂಟ್ ಆಗ್ತಿರ್ತಾವ, ಆ ರೀತಿ ಆದಾಗ ಕಾನೂನನ್ನು ನಿಮ್ಮ ಕೈಯೊಳಗೆ ನಿಮ್ಗೆ ತೊಳಕ್ ಹೋಗ್ಬೇಡ್ರಿ, ಕಾನೂನು ರೀತಿ ತೊಳ್ಕೊಳ್ರಿ. ಸೊ ಯಾವುದೇ ವಿಷಯ ಬಗ್ಗೆ ಅವೇರ್ನೆಸ್ ಇದ್ರೇ ನೀವು ಅದ್ರ ಬಗ್ಗೆ ನೀವು ಆ ವಿಷಯಗಳನ್ನು ನೀವು ಮಾಡ್ರಿ ಅಂತ ಹೇಳಕ್ಕೆ ನಾವು ಒಂದು ವಿಷಯ. ಕೊನೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು.